ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಬೈಲಹೊಂಗಲ ಬಿಜೆಪಿಯಿಂದ ಜಗದೀಶ್ ಕಾಂಗ್ರೆಸ್ ನಿಂದ ಮಹಾಂತೇಶ್ ಕೌಜಲಗಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿಶ್ವನಾಥ್ ಪಾಟೀಲ್ ಇದ್ದಾರೆ ಜೆಡಿಎಸ್ ನಿಂದ ಶಂಕರ್ ಮಾಡಲಗಿ ಎಸ್ ಇಲ್ಲೇನು ಅಂತ ನೋಡಿ ಜಗದೀಶ್ ಮೆಟಗುಡ್ಡ ಕೂಡ ಎಂಟಲ್ ಎಂಎಲ್ ಎ ಬಿಜೆಪಿ ಇಂದ ಮಹಾಂತೇಶ್ ಕೌಜಲಗಿ ಅವರು ಸಿಟಿಂಗ್ ಎಂ ಎಲ್ ಎ ವಿಶ್ವನಾಥ್ ಹದ್ಮೂರ ಇಂಡಿಪೆಂಡೆಂಟ್ ಅಣ್ಣ ಶಂಕರ್ ಮಳಲ್ಲಿ ಜೆಡಿಎಸ್ ಇಂದ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಕಾಂಗ್ರೆಸ್ ಬಿಜೆಪಿ ಹೊಸ ತ್ರಿಕೋನ ಸ್ಪರ್ಧೆ ಇರುವ ಕಾರಣ ಇಲ್ಲೂ ಕೂಡ ಏನು ಅಂತಂದ್ರೆ ಬಿಜೆಪಿನ ಸ್ಪ್ಲಿಟ್ ಆಗಿರೋದು ಇಲ್ಲಿ ಕಾಂಗ್ರೆಸ್ ಅಲ್ಲ ಬಿಜೆಪಿ ಮನೆಯೊಂದು ಎರಡು ಬಾಗ್ಲಾಗಿದೆ ಕಾಂಗ್ರೆಸ್ ಒಂದೇ ಬಾಗ್ಲಿದೆ ಹಾಗಾಗಿ ನಾವ್ ಅವ್ರದ್ದೇನು ಅಂದ್ರೆ ಗೊತ್ತು ಅವ್ರ ಮನೇಲಿ ಕಿತ್ತಾಟ ನಮ್ಮನೇಲಿ ಅಬ್ದುಟ ನಮ್ಗೆ ಅವಕಾಶ ಆಗತ್ತೆ ಅನ್ನೋದು ಕಾಂಗ್ರೆಸ್ ಅವರ ವಿಶ್ವಾಸ ಆದ್ರೆ ಜಗದೀಶ್ ಕೂಡ ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಬಿಜೆಪಿ ಟಿಕೆಟ್ ಸಿಕ್ಕಿರಲಿಲ್ಲ ಒಳ್ಳೆ ಮತಗಳನ್ನ ಪಡೆದಿದ್ರು ಹಾಗಾಗಿ ಜಗದೀಶ್ ಮೇಟಗುಡ್ಡ ವಿಧಾನಸಭೆ ಮೆಟ್ಲಾತೀನಿ ಅನ್ನೋ ವಿಶ್ವಾಸ ಅವ್ರಿಗಿದೆ ಆದ್ರೆ ಜನ ತೀರ್ಮಾನ ಮಾಡ್ತಾರೆ ಅದು ಉಲ್ಟಾ ಲಾಸ್ಟ್ ಟೈಮ್ ವಿಶ್ವನಾಥ್ ಪಾಟೀಲ್ ಇದ್ರು ಜಗದೀಶ್ ಪೇಟೆ ಕೂಡ ಇಂಡಿಪೆಂಡೆಂಟ್ ಆಗಿದ್ರು ಜಗದೀಶ್ ಪಾಟೀಲ್ ಜಗದೀಶ್ ಪೇಟೆ ಕೂಡ ಈಗ ಬಿಜೆಪಿ ಅಭ್ಯರ್ಥಿ ಉಲ್ಟಾ ವಿಶ್ವನಾಥ್ ಪಾಟೀಲ್ ಇಂಡಿಪೆಂಡೆಂಟ್ ಅವ್ರಂದ್ರು ನಾವೇನೋ ಹಿಂಗ್ ಮಾಡೋದಲ್ಲಪ್ಪ ಎಡ್ವರ್ಟ್ ಆಗ್ಬಿಡ್ತಲ್ಲ ಅಂತ ಹಿಂಗ್ ಕೊಟ್ಟವ್ರೆ ಗೋತಿಲ್ಲ ಅಂದ್ರೆ ಜಗದೀಶ್ ಮೇಟ ಗುಡ್ಡ ಬಗ್ಗೆ ಆರ್ ಎಸ್ ಎಸ್ ನ ಹೆಚ್ಚಿನ ಒಲವು ನಿಲವು ಪ್ರೀತಿ ಎಲ್ಲವೂ ಇದೆ ನೋಡ್ಬೇಕಿಲ್ಲ ಏನು ಅಂತ ಬಟ್ ಟಫ್ ಫೈಟ್ ಟಫ್ ಫೈಟ್ ಇರೋದಂತೂ ಸತ್ಯ ಎಸ್